ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷ ವಿದ್ಯಾರಾಣಿ ತುಂಗಳ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸಿದ್ದು ಇದು ಸಂವಿಧಾನದ ವಿರೋಧವಾಗಿ ಮತ್ತು ಪ್ರಜಾಪ್ರಭುತ್ವ ತಂತ್ರದ ವಿರೋಧವಾಗಿದೆ. ಇದು ಬಿಜೆಪಿಯ ಕುತಂತ್ರ, ಯಾಕಂದ್ರೆ ಅವರು ಮಾತನಾಡಿದ್ದು ಕೋಲಾರದಲ್ಲಿ ಮತ್ತು ಕೋರ್ಟ್ ತೀರ್ಪು ಆಗಿದ್ದು ಸೂರತ್ನಲ್ಲಿ. ಒಬ್ಬ ನ್ಯಾಯಾಧೀಶ ಜಜ್ಮೆಂಟ್ ಬರೆದು ಅದು ಆರುವ ಮುಂಚೆನೆ ಅವರ ಲೋಕಸಭಾ ಸದಸ್ಯತ್ವವನ್ನು ಅನರ್ಹಗೊಳಿಸುತ್ತಾರೆ. ಇದು ಒಂದು ಷಡ್ಯಂತ್ರ ಎಂದು ಕಿಡಿಕಾರಿದ್ರು. ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡು ಈ ಲೋಕಸಭಾ ಸದಸ್ಯರಾದಂಥ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಅವರ ಒಂದು ಸದಸ್ಯತ್ವವನ್ನು ಏನು ಅನರ್ಹಗೊಳಿಸಿದ್ದಾರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ನಾವು ಬಿಜೆಪಿ ಸರ್ಕಾರದ ಕುತಂತ್ರ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಇದು ಸಂವಿಧಾನ ವಿರೋಧಿ ಐತಿ ಮತ್ತು ಪ್ರಜಾಪ್ರಭುತ್ವ ತಂತ್ರದ ವಿರೋಧ ಐತಿ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಅವ್ರು ಮಾತಾಡಿದ್ದು ಕೋಲಾರದಲ್ಲಿ ಸೂರತ್ ಕೋರ್ಟಲ್ಲಿ ಜಜ್ಮೆಂಟ್ ಆಗುತ್ತೆ. ಒಬ್ಬ ನ್ಯಾಯಾಧೀಶರು ಜಜ್ಮೆಂಟ್ ಬರೆದು ಆ ಪೆನ್ನಿನ ಇಂಕ್ ಆರುವ ಮುಂಚೆನೇ ಅವರ ಲೋಕಸಭಾ ಸದಸ್ಯತ್ವವನ್ನು ಅನರ್ಹ ಮಾಡ್ತಾರೆ. ಇದು ಎಲ್ಲ ಷಡ್ಯಂತ್ರ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏನಪ್ಪಾ ಅಂದರೆ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿಯ ಒಂದು ಲಿಕ್ಕರ್ ಹಗರಣದ ಮೇಲೆ ಒಂದು ತಿಂಗಳಿಂದ ಜೈಲಲ್ಲಿ ಇಟ್ಟಿದ್ದಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಶಾಸಕದ 8 ಕೋಟಿ ರೂಪಾಯಿ ಹಗರಣ ಸಿಗತ್ತೆ, ಅಂಥವ್ರಿಗೊಬ್ಬರಿಗೆ ಬೇಲ್ ಸಿಗತ್ತೆ. ಇವತ್ತು ಯಾವ ರೀತಿ ಪ್ರಜಾತಂತ್ರ ವ್ಯವಸ್ಥೆ ನಡೆದಿದೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ. ಇವತ್ತು ನ್ಯಾಯಾಧೀಶರ ಕೈಗೊಂಬೆಯಾಗಿ ಬಿಜೆಪಿಯ ಕೈಗೊಂಬೆಯಾಗಿ ನ್ಯಾಯಾಧೀಶರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಂಶಯ ಕೂಡ ಬರ್ತಾ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಎರಡೆರಡು ಕಾನೂನುಗಳಿದಾವೆ ಅಂತ ಅನಿಸ್ತಾ ಇದೆ. ಇವತ್ತು ಪ್ರಜೆಗಳು ನಂಬಿಕೆ ಇಟ್ಟಿದ್ದು ಕಾನೂನು ಮೇಲೆ, ಶಾಸಕರ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ, ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಒಂದೇ ಒಂದು ನಂಬಿಕೆ ಉಳಿದಿದ್ದಂದ್ರೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ. ಅಂಥ ಕಾನೂನು ಕೂಡ ಇಂಥ ಒಂದು ಜಜ್ಮೆಂಟ್ ಕೊಡ್ತದಂದ್ರೆ ಇದು ಖಂಡನೀಯ. ನಾವು ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ದೇಶದ ಜನತೆ ಸಮಾಧಾನದಿಂದ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು 2 ತಿಂಗಳಲ್ಲಿ ನಮ್ಮ ಕರ್ನಾಟಕದ ಚುನಾವಣೆ ಬರ್ತದೆ. ಚುನಾವಣೆ ಮುಖಾಂತರ ಓಟ್ ಹಾಕುವ ಮುಖಾಂತರ ಈ ಬಿಜೆಪಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.